ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಕ್ಷೇತ್ರ ತರೀಕೆರೆ ಬಿಜೆಪಿಯಿಂದ ಹಾಲಿ ಶಾಸಕ ಡಿ ಎಸ್ ಸುರೇಶ್ ಇಂದ ಮಾಜಿ ಶಾಸಕ ಶ್ರೀನಿವಾಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಗೋಪಿ ಕೃಷ್ಣ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಇದೆ ಗೋಪಿ ಕೃಷ್ಣ ಒಂದು ಸಾರಿ ಹದ್ಮೂರಲ್ಲಿ ಸಾವಿರದ ಐದುನೂರು ಓಟು ಹದಿನೆಂಟರಲ್ಲಿ ಮೂವತ್ ಸಾವಿರ ಓಟು ತಗೊಂಡಿದ್ರು ಮಡಿವಾಳ ಸಮುದಾಯಕ್ಕೆ ಸೇರಿದವು ಹೌದು ಈ ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ದಾರೆ ಗೆ ಕಾಂಗ್ರೆಸ್ ಟಿಕೆಟ್ ಬಿಜೆಪಿಯಿಂದ ಸುರೇಶ್ ಅವರು ಕೊಟ್ಟಿದ್ದಾರೆ ಗೋಪಿ ಕೃಷ್ಣ ಜನ ನನ್ನ ಜೊತೆ ಇದಾರೆ ಪಕ್ಷಗಳ ಜೊತೆ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇದ್ದಾರೆ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಜಾತಿ ಮೀರಿದ ರಾಜಕಾರಣ ನಡೆಯುವಂತ ಕ್ಷೇತ್ರ ಇಲ್ಲಿ ಹಾಗಾಗಿ ತರೀಕೆರೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಬಹಳ ಲಾಜಿಕ್ ಲೆಕ್ಕಾಚಾರಗಳು ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ ಬಟ್ ತ್ರಿಕೋನ ಸ್ಪರ್ಧೆ ನೆಕ್ಸ್ಟ್